ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಬುದ್ಧರ. ಗ್ಯಾಂಗ್ ಸ್ಟಾರ್ ವಿಗಾಸ್ ನ ಎಪಿಸೋಡ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಈ ವಿಡಿಯೋ ನೋಡೋಕಿನ ಮುಂಚೆ ಎಪಿಸೋಡ್ 1 ವಿಡಿಯೋನ ಯಾರು ನೋಡಿದ್ವೋ ಫಸ್ಟ್ ನೋಡ್ಕೊಂಡ್ ಬರ್ರಿ ಗುರು, ಫುಲ್ ಥ್ರಿಲ್ಲಿಂಗ್ ವಿಡಿಯೋ. ಒಂದೇ ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿದೆ ಎಪಿಸೋಡ್ 1. ನಂಗೆ ಇರ್ಲಿ ಗುರು, ನಿಮಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವತ್ ಯಾಕೆ ಗುರು ಹಿಂಗೆ ಸುಮ್ನೆ ಓಡ್ಕಾಂತ ಹೋಗ್ತಿದ್ಯಾ ಅಂತೀರಾ. ಗುರು, ಇವತ್ತಿನ ಸೀನ್ ಏನಪ್ಪಾ ಅಂತಂದ್ರೆ, ನಮ್ ಫ್ರೆಂಡ್ ಒಬ್ಬ ಫೋನ್ ಹಾಕಿ, ಮಗ ಬಾ ಮಗ ಒಂಚೂರು ಹೆಲ್ಪ್ ಬೇಕಾಗಿತ್ತು ಅಂತ ಫೋನ್ ಹಾಕ್ದ. ಅದಕ್ಕೆ ಇವಾಗ ಓಡ್ಕಾಂತ ಹೋಗ್ತಾ ಇದೀನಿ. ಎಷ್ಟು ಸುಳ್ಳೇಳ್ತಂಗ್ ಗುರು ಇವನು, ಸ್ವಲ್ಪ ಮುಂದ್ ಬಂದ್ ಹಂಗ ಬಲಕ್ ತಿರುಗಿ ಹಂಗ ಸ್ವಲ್ಪ ಮುಂದೊಂದ್ ಬೇಕ್ರೆ ತಲ್ಲಿ ಎಡಕ್ ತಿರುಗಿದ್ರೆ ಅಲ್ಲ ಮುಂದ್ ಗರಡ್ಗಂಬ ನಿಂತಂಗ್ ನಿಂತೀನಂತ ಫೋನ್ ಹಾಕಿದ್ನಲ್ಲ ಗುರು, ಎಲ್ಲಿ ಹೋದ ಗುರು ಇವನು, ಇನ್ನು ಎಷ್ಟು ದೂರ ಹೋಗ್ಬೇಕು ಗುರು? ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಗುರು ಅದ್ ಎಷ್ಟು ದೂರ ಅಂತ ಹೋಗೋದ್ ಗುರು? ಇಲ್ಲೆಲ್ಲ ಲೆಫ್ಟ್ ತಿರುಕಳಪ್ಪ, ಇಲ್ಲೇ ಮುಂದೆ ಮುಂದೆ ಹಂಗ ಹಂಗ ಎಳ್ಳೆಜ್ಜಿ ಕಿರ್ಸ್ಕಿ ಬಿಡ್ತೇನೆ ಅಂತ ಗುರು. ಹಂಗ ಗೊತ್ತಾದೀನಿ ಅದೆಲ್ಲದ ನೋಡೋಣ ಗುರು ಇವನು. ಇಲ್ಲ ಅದೆಲ್ಲದನ್ನು ಫಸ್ಟ್ ಒಂದು ಫೋನ್ ಹಾಕೋಣ ಗುರು, ಅದೆಲ್ಲದನ್ನ ಕೇಳೋಣ. ಹಳೆ ಪಾತ್ರೆ ಹಳೆ ಕಬ್ಬಿಣ ಅವಂದೇ ಅಲ್ಲ ಗುರು, ಇಲ್ಲೇ ಎಲ್ಲೋ ಇರಬೇಕು. ಎಷ್ಟೊತ್ತು ಬರೋದು, ಎಷ್ಟೊತ್ತಕ ಕಾಯ್ಬೇಕು? ಅಪ್ಪ ಹಳೆ ಪಾತ್ರೆ ಹಳೆ ಕಬ್ಬಿಣ, ನೀನ್ ಕರೆಕ್ಟ್ ಆ ರೂಟ್ ಹೇಳಿದ್ರೆ ಅರ್ಧ ಗಂಟೆ ಮುಂಚೆನೆ ಬರ್ತಿದ್ದೆ. ಓಕೆ, ಹೆಂಗ ಬಂದಿಯಲ್ಲ ಕಾರ್ ಹತ್ತು ಫಸ್ಟ್, ಅದೇನ್ ಮ್ಯಾಟ್ರ್ ಅಂತ ಹೇಳ್ತೀನಿ, ಅರ್ಜೆಂಟ್, ಬೇಗ ಟೈಮ್ ಇಲ್ಲ. ಅಂತ ಅರ್ಜೆಂಟ್ ಮ್ಯಾಟ್ರ್ ಏನಪ್ಪ? ಮಗ ಇದೊಂದ್ ಹೆಲ್ಪ್ ಮಾಡು, ನಾನ್ ನಿನ್ನೆ ನಂಬ್ಕೊಂಡಿದೀನಿ ಕಣ. ನೀನ್ ಹಿಂಗೆ ಅಳಿತಿರ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಹೊಡಿತೈತಲ್ಲ, ಎಲ್ಲೋ ಸಿಗಾಕ್ತ್ಯಾ ಅಂತ ಅನ್ನಿಸ್ತೈತೆ. ನಿನ್ ಎಲ್ಲೂ ಸಿಗಾಕಲ್ಲಪ್ಪ, ಇದೊಂದೇ ಹೆಲ್ಪ್ ಮಾಡ್ಬಿಡು ಪ್ಲೀಸ್. ಅದೇನ್ ಹೆಲ್ಪ್ ಹೇಳು ನೋಡೋಣ. ಮಗ ನಮ್ ಹುಡುಗಿ ರೇಸರ್ ಗರ್ಲ್, ನಿನಗೂ ಗೊತ್ತಲ್ವಾ? ಅದೇ ಮಗ, ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದ್ ಚಾಲೆಂಜ್ ಹಾಕ್ಬಿಟ್ಟವಳಂತೆ. ಅದಕ್ಕೆ? ಅದೇ ಮಗ, ನನ್ ಕಡೆಯಿಂದ ಒಬ್ಬ ರೇಸರ್ ಬೇಕಂತೆ ಮಗ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತಾವನೆ ಅಂತ ನಂಗೆ ಗೊತ್ತು. ಮಗ ನೀನು ರೇಸ್ ಹೊಡಿತಿಯಲ್ಲ, ಇದೊಂದ್ ರೇಸ್ ನ ಗೆಲ್ಸ್ಕೊಟ್ಬಿಡು ಮಗ. ಸಾಧ್ಯ ಅಲ್ಲ ಈಗ. ಯಾಕೆ ಆಗಲ್ಲ? ರೇಸ್ ಹೊಡಿಯೋದ್ ಬಿಟ್ಟು ಎಷ್ಟು ದಿವಸ ಆತಂತ ನಿನಗೂ ಗೊತ್ತು ತಾನೆ, ಅಂದ್ರು ಮತ್ತೆ ಕೇಳ್ತಿಯಲ್ಲೋ. ನೀನ್ ಯಾಕೆ ರೇಸ್ ಹೊಡಿಯೋದ್ನ ಬಿಟ್ಟಿದ್ದೆ ಅಂತ ನನಗೆ ಗೊತ್ತು. ಪ್ಲೀಸ್ ಮಗ, ಇದೊಂದು ಇಲ್ಲ ಅನ್ಬೇಡ. ಈ ರೇಸ್ ಗೆದ್ವಿ ಅಂತಂದ್ರೆ ಫುಲ್ ಎಣ್ಣೆ ಪಾಟಿ ನೋಡಪ್ಪ, ನನ್ ಕಡೆಯಿಂದ ಅಂತೂ ಫುಲ್ ಎಣ್ಣೆ ಪಾಟಿ ಕಣಪ್ಪ. ಓಕೆ, ನಿಮ್ ಹುಡುಗಿಗೋಸ್ಕರ ಇವತ್ತು ರೇಸ್ ಹೊಡಿಯೋಣ. ಸಿಲಿಂಡರ್ ಮೇಲೆ ಕಾಲಿಟ್ಟೆ ಅಂದ್ರೆ ಹಿಂದೆ ಧೂಳು ಹಿಡಿಯಕ್ಕಾಗಲ್ಲ, ನೀನೇನ್ ಚಿಂತೆ ಮಾಡ್ಬೇಡ ಮಗ, ರೇಸ್ ಗೆಲ್ಲನ. ಮಗ ಇನ್ನು 10 ನಿಮಿಷ ಮಗ ಟೈಮ್ ಇರೋದು, ಬೇಗ ನಡಿ ಮಗ, ನಮ್ ಹುಡುಗಿ ಕಾಯ್ತಿದ್ದಾಳೆ. ಇವಾಗ ನೋಡು ಮಗ, ಸ್ವಲ್ಪ ಹೊಡಿ ಮಗ ಜೋರಾಗೆ, ನಿನ್ಗೆ ವಾರ್ಮ್ ಅಪ್ ಆದಂಗ ಆಗುತ್ತೆ. ಹೊಡಿ ಹೊಡಿ ಮಗ ಹೊಡಿ. ಸ್ಟಾಪ್, ಬಂತು ಜಾಗ. ರೇಸರ್ ಗರ್ಲ್, ಹೌ ಆರ್ ಯು ಮೈ ಡಾರ್ಲಿಂಗ್? ಐಡ್ ಬಿ ಬೆಟರ್ ಇಫ್ ಐ ಹ್ಯಾಡ್ ಸಮ್ ಆಫ್ ಯುವರ್ ಬಿಚ್ಸ್ ಬ್ರೂ. ಇವತ್ ನಿನ್ ನಸೀಬ್ ಚೆನ್ನಾಗೈತೆ, ಇವನ್ ಸಿಕ್ಕಿದಾನೆ, ಇವನೇ ನನ್ ಫ್ರೆಂಡ್, ಇವತ್ತಿನ ರೇಸ್ ಹೊಡಿತಿರೋದು. ಮೈ ಸನ್, ಗಾಡ್ ಬ್ಲೆಸ್ ಯು. ಇಷ್ಟ ದಿನ ರೇಸ್ ಹೊಡೆದಿರ್ಲಿಲ್ಲ, ಹೆಂಗೆಂಗೋ ರಿಕ್ವೆಸ್ಟ್ ಮಾಡಿ ರೇಸ್ ಹೊಡೆಯ ಕರ್ಕೊಂಡ್ ಬಂದಿದೀನಿ. ಇವತ್ತಿನ ರೇಸ್ ಅಲ್ಲಿ ಇವನೇ ಚಾಂಪಿಯನ್. ಅದೇನ್ ಮೋಡಿ ಮಾಡೋನು, ಇವನಂದ್ರೆ ಸಾಯ್ತವೆ. ಇದುವರೆಗೂ ಒಂದೇ ಒಂದ್ ರೇಸ್ ಅಲ್ಲಿ ಫೇಲ್ ಆಗಿದ್ದಿಲ್ಲಮ್ಮ. ಇವನು ಸ್ಟೇರಿಂಗ್ ಹಿಡ್ಕೊಂಡ್ ಎಸ್ಲೇಟರ್ ಮೇಲೆ ಕಾಲಿಟ್ಟ ಅಂತಂದ್ರೆ ಗಾಡಿ ಧೂಳು ಧೂಳು ಕೂಡ ಹಿಡಿಯಕ್ಕಾಗಲ್ಲಮ್ಮ. ಏನಪ್ಪ ಇದೆಲ್ಲ, ಯಾಕ್ರೋ ಇದು? ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಆರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ಮಗ ಈಗ್ಲೇ ಜಾಸ್ತಿ ಬಿಲ್ಟ್ ಅಪ್ ಕೊಡ್ಬೇಡ, ಗಾಡಿ ಎಲ್ಲ ತೋರ್ಸು ಬಾ. ಮಗ ರೇಸ್ ಕಾರ್ ಅಂತೂ ರೆಡಿ ಮಾಡಿಲ್ಲ ಮಗ, ಈಗ ನೀನೇನ್ ಹೊಡ್ಸ್ಕೊಂಬಂದು ಅದ್ರಲ್ಲೇ ರೇಸ್ ಹೊಡಿಬೇಕು ಮಗ. ಏ ಇದೇನೋ ಹಿಂಗೆ ಹೇಳ್ತಾ ಇದ್ಯಾ, ಪಕ್ಕದಾಗ ಅವ್ರ ಗಾಡಿಗಳು ನೋಡೋ ಹೆಂಗೆಂಗಿದಾವೆ, ಎಲ್ಲ ಸೂಪರ್ ಕಾರ್ ತಂದು ನಿಲ್ಸ್ಕೊಂಡವ್ರು, ನನಗೆ ಅದು ಯಾವ್ದೋ ತಗಡ್ ಗಾಡಿ ಕೊಟ್ಟಿಯಲ್ಲೋ. ನಾನು ನಿನ್ ಪಕ್ಕದೇ ಕುತ್ಕಂತೀನಿ, ನಡಿ ನೋಡೋಣ ನೀನ್ ಹೆಂಗ್ ಹೊಡಿತೀಯ ಅಂತ. ಗಾಡಿ ಸ್ಟೇರಿಂಗ್ ಹಿಡಿದ್ಮೇಲೆ ಮಾತಾಡಂಗಿಲ್ಲ, ಮಾತಾಡಿದ್ರೆ ನಾನು ಇಲ್ಲೇ ಹೇಳ್ಸೋಕ್ ನೋಡು. ನಾನ್ ಮಾತೇ ಆಡಲ್ಲಪ್ಪ, ನೀನ್ ಹೊಡಿ ಫುಲ್ ಜೋಶಾಗೆ, ಬಿಗೆ ಗಿಡ್ಕೊಂಡ್ ಕುತ್ಕೊಳ್ಳೋ ಮತ್ ಉದ್ರಿಗಿದ್ ರೋಗಿಯ. ಮಗ ರೇಸ್ ಸ್ಟಾರ್ಟ್ ಆಯ್ತು, ರೆಡಿ ರೆಡಿ, 3 2 1 ಹೋಗ್ಲಿ ಹೋಗ್ಲಿ ನುಗ್ಲಿ ನುಗ್ಲಿ ಬನಾನಾ.
ಕೊಟ್ಟಿರೋದೇ ತಗಡ್ ಗಾಡಿ, ಅವ್ರವ್ ನೋಡ ಸೂಪರ್ ಕಾರು, ಇಬ್ರು ಹೊಂಟ್ಕೊಂಡ್ ಹೆಂಗ್ ಹೋಗ್ತಾವ್ರಿ? ಇವಾಗ ನಾನು ಮುಂದೆ ಹೋದೆ ಅನ್ಕೋ, ಇಲ್ಲಿಂದ ಡ್ಯಾಶ್ ಹೊಡೆದ್ರೆ ನಿನ್ ಗಾಡಿ ಊಸ್ಟ್ ಆಗಿ ಹೊಯಾಕೊಂಡ್ಬಿಡುತ್ತೆ. ಹೋಗು ದೊಡ್ಡಿ ಮಗ, ಎಸ್ಲೇ ರದ್ಮು ಮಗ, ಹೋಗ್ಲೆ ಹೋಗ್ಲೆ ಹೋಗ್ಲಿ, ಹೊಡೆದೇ ಬಿಟ್ಟೆ ಇನ್ನೇನು ಸೈಡ್ ಹೊಡೆದೇ ಬಿಟ್ಟೆ ಮಗ, ಹೋಗ್ಲೆ ಹೋಗ್ಲೆ. ಬಾಯಿಗೆ ಬರ್ತದೆ ಬ್ಯಾವರ್ಸಿ. ಏ ಈಗ ಬೈಕ್ ಅಂತ ಕುತ್ಕೋಬೋದು, ಆಮೇಲೆ ಸೈಡ್ ಹೊಡೆದ್ಮೇಲೆ ಬೈ ಅಂತೆ. ಹಂಗೆ ಇಟ್ಕ ಬೈಕ್ಗಳ ರೆಡಿ ಮಾಡ್ಕ. ಇವಾಗ ನೋಡು ರೇಸು ಶುರು, ಇವಾಗ ಅಸಲಿ ಆಟ ಶುರು. ನಾನು ಆಕ್ಸಿಲರೇಟರ್ ಮೇಲೆ ಕಾಲಿಟ್ರ ಯಮ ಕೂಡ ನಾನು ಹಿಡಿಯಕ. ಎತ್ತರಕ್ಕೆ ಎತ್ತರಕ್ಕೆ ಬರಕಾಗಲ್ಲ ಮಗ. ಈಗ ಇವಾಗ ಇರೋದು ಅಸಲಿ ರೇಸು, ಇಷ್ಟ ತನಕ ಆಡಿದ್ದಲ್ಲ ಅವಲಾಟ ಆಡ್ತೀರಾ? ಬರ್ರೋ ಈಗ ಹಿಡೀರಿ ನೋಡೋಣ. ಸೂಪರ್ ಮಗ, ಹೋಗ್ಲೆ ಹೋಗ್ಲೆ ಹೋಗ್ಲೆ. ಗಾಡಿ ಇನ್ನೂ ಎಷ್ಟಾಯ್ತು ಅಷ್ಟೇ ಎಸ್ಲಿಟ್ರದ್ಮು ಮಗ, ಹೋಗ್ಲೆ. ಅವ್ನ ಅಜ್ಜಿ ಸೈಡ್ ಕೊಡೋದೇ ಬೇಡ, ಒಡ್ಡೆ 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 ಮಗ. ಹೋಗ್ಲೆ ಹೋಗ್ಲೆ ಫುಲ್ ಸೂಪರ್ ಸ್ಪೀಡ್ ಹೋಗ್ಬೇಕು ಮಗ. ಅದು ಇನ್ನೂ ಎಷ್ಟಾಯ್ತು ಅದ್ಮ ಅದ್ಮ. ಅವ್ನ ಅಮ್ಮನ ಆವಾಗೆಲ್ಲ ಯಾವನಿಗೆ ಸೈಡ್ ಕೊಡಕ್ ಹೋಗ್ಬೇಡ, ಒಡ್ಡೆ ಒಡ್ಡೆ ಒಡ್ಡೆ. ಕರಿ ಮಗ, ನಿಮ್ ರೇಸರ್ ಬಾಯ್ಸ್ ನ ಹಿಡೀಲಿ ನನ್ನ ಮನೆ ಹೇಳಿ ತೋ. ನಿನ್ನ ಮುಸುಳಿ, ನಿನ್ನ ಮುಸುಳಿ ಮದ್ದರಿಯ ನಾಚಿಲ್ದವನೇ ಸಿಟ್ಟಿನ ಸಂಕೇತ ಕೊಡ್ತಾನೆ ಅವನು. ಎಣಗ ಒಟ್ಟು ಎಣಗ. ನೀನು ನಮ್ಮ ಮನೆ ಮರಿಗೆ ಬಂದಿದ್ದೇನೆ, ಬಾಡ್ಯ ಬಾ ಬರಂಗದ್ರ ಬಾ. ಈಗೋ ಆಗಲ್ಲ ಬಿಡ, ನಮ್ ಗಾಡಿ ಮುಟ್ಟಕ್ಕಾಗಲ್ಲ ಬಿಡ, ಹತ್ತಿರಕ್ಕೆ ಹತ್ತಿರಕ್ಕೆ ಬರಕ್ಕಾಗಲ್ಲ ಬಿಡ ಅವ್ರಿಗೆ. ಒಡ್ಡೆ 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 ಫೈನಲ್ ಗೆರೆ ಬಂತು. ಒಡ್ಡೆ ಒಡ್ಡೆ ಕ್ಯಾಹು, ನಾವೇ ಗೆದ್ದಿದ್ದು ಫೈನಲಿ, ನಾವೇ ಗೆದ್ದಿದ್ದು ವಿನ್ನರ್ ಆಫ್ ದ ಮ್ಯಾಚ್. ಹೆಂಗಿತ್ತು ಮ್ಯಾಚ್? ಪಕ್ಕದಾಗೆ ಕೂತಿದ್ದಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗೆ ಹೊಡೆದಿದ್ದು ರೇಸ್ ಮಗ? ಸೂಪರ್ ಮಗ, ಭಾರಿ ಥ್ರಿಲ್ಲಿಂಗ್ ಇತ್ತು ಮಗ. ಅವ್ನ ಯಾವನ ಡಿಚ್ಚಿ ಹೊಡಿಲಿಲ್ಲದ್ರೆ ಫಸ್ಟ್ ಲ್ಯಾಪಲ್ಲೇ ನಾವು ಗೆದ್ಬಿಡ್ತಿದ್ವಿ ಮಗ. ಮಗ ಆದ್ರೂ ಸೈಡ್ ಹೊಡೆದಲ್ಲ ಮಗ. ಅವಾಗ ಫುಲ್ ಕಿಕ್ ಏರ್ತು ಅಂದ್ರೆ ಅಂತಿಂತ ಮೈ ಎಲ್ಲ ಜುಮ್ ಅಂತ ಮಗ. ಫುಲ್ ಬೆಂಕಿ ಬೆಂಕಿ ರೇಸಿಂಗ್ ಮಗ ನಿಂದು ಮಗ. ಇವತ್ ನೀನ್ ಇರ್ಲಿಲ್ಲ ಅಂದಿದ್ರೆ ಇವತ್ತಿನ ರೇಸ್ ಅಲ್ರಿ, ನಾನು ಇವತ್ತು ಇಲ್ಲಿ ಬರ್ತಾನೆ ಇರ್ಲಿಲ್ಲ ಮಗ. ಎಲ್ಲ ಬೆಸ್ಟ್ ನಿಗಲ್ ಆಗೋಗ್ಬಿಡೋದು. ಇವತ್ತಿನ ರೇಸ್ ಗೆಲ್ಸಿದ್ದಕ್ಕೆ ಇವತ್ ಫುಲ್ ಪಾರ್ಟಿ ಮಗ, ಫುಲ್ ಜೋಶ್ ಚಲ ಅನ್ಕೊಂಡ್ಬಿಡು. ಫುಲ್ ನಿನಗೋಸ್ಕರ ಫುಲ್ ಬೆಂಕಿ ಅಂತ ಪಾರ್ಟಿ ಐತೆ, ನಡಿ ಮಗ. ಹೋಗು ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ. ಗುರು, ಇದಾಗಿತ್ತು ನಮ್ಮ ಗ್ಯಾಂಗ್ ಸ್ಟಾರ್ ವಿಗರ್ಸ್ ನ ಎಪಿಸೋಡ್ 2 ವಿಡಿಯೋ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಬೇಡಿ. ಗುರು, ಇದೇ ರೀತಿ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋ ಮಾಡಿದ್ವಿ ಗುರು. ಎಪಿಸೋಡ್ 1 ವಿಡಿಯೋ ಯಾರು ನೋಡಿಲ್ವೋ ಫಸ್ಟ್ ನೋಡಿ, ವಿಡಿಯೋ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಾಯ್ಸ್ ನಿಮ್ಗೆ ಗೊತ್ತಿರ್ಬೋದು, ನಾನು ನಿಮ್ಮ ಫೈರ್ ಗೇಮರ್ ಕನ್ನಡ. ಈ ಎಪಿಸೋಡ್ 2 ಚಾನ್ಸ್ ಕೊಟ್ಟಂತ ಸಿಜಿಕೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮರಿದಲ್ಲೇ ಲೈಕ್ ಮಾಡೋದನ್ನ ಮರಿಬೇಡಿ.